ಮಾಧ್ಯಮದವರಿಗೂ ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲ ಸದಸ್ಯರಿಗೂ ಮುಖ್ಯವಾಗಿ ಅಂಬರೀಶ್ ಸರ್ಗೂ ಚಿನ್ನೇಗೌಡರಿಗೂ ಮುನಿರತ್ನ ಅವರಿಗೂ ಸಾರಾ ಗೋವಿಂದ ಅವರಿಗೂ ರಾಕ್ ಲೈನ್ ವೆಂಕಟೇಶ್ ಅವರಿಗೂ ಇಡೀ ಕನ್ನಡ ಜನತೆಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಮೊದಲು ತಿಳಿಸೋಕ್ಕೆ ಬಯಸ್ತೀನಿ. ನಿಮ್ಮನ್ನೆಲ್ಲ ಈ ಒಂದು ಸಿಚುವೇಷನ್ನಲ್ಲಿ ನಾನು ಮಾತನಾಡ್ತಿರೋದು ಒಂದು ವಿಷಾದಕರವಾದ ಒಂದು ಸಿಚುವೇಷನ್. ನನ್ನ ಮೇಲೆ ಒಂದು ಆರೋಪ, ತುಂಬಾನೇ ನೋವಾಗಿದೆ. ಅದು ಎಷ್ಟರ ಮಟ್ಟಿಗೆ ಅನ್ನೋದಕ್ಕೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ಪ್ರತಿ ಕಲಾವಿದರಿಗೂ ಪ್ರತಿ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನಮ್ಮ ವಾಣಿಜ್ಯ ಮಂಡಳಿ ಅನ್ನೋದು ಒಂದು ತಾಯಿ ಥರ. ಸೊ ಈ ನನ್ನ ಒಂದು ಪ್ರಾಬ್ಲಮ್ನ ವಿಚಾರಣೆ ಮಾಡಬೇಕು ಅಂತ ಅವರು ಇಲ್ಲಿಗೆ ನನ್ನ ಕರೆದ್ರು. ಅವರ ಮೇಲೆ ನನಗೆ ಅಪಾರವಾದ ನಂಬಿಕೆ, ಗೌರವ. ಈಗೆಲ್ಲ 38 ವರ್ಷ 38 ವರ್ಷಗಳಿಂದ ನಮ್ಮ ತಂದೆ ಕಾಲದಿಂದ ನಮ್ಗೆ ಹಾಗೆ ಇದೆ. ಸೊ ಇವತ್ತು ಅವರು ಕರೆದ್ರು, ಅದಕ್ಕೆ ಬಂದೆ. ನನ್ನ ಮನಸ್ಸಿನ ನೋವನ್ನು ಇಲ್ಲಿ ನಾನು ತೋಡಿಕೊಂಡೆ. ಆಮೇಲೆ ಸರ್ ಅಂಬರೀಶ್ ಸರ್ ಹೇಳಿದ್ರು ಅವರ ಯಾವಾಗಲೂ ಏನಂತಂದರೆ ಒಂದು ಚಿತ್ರರಂಗ ಸುಮೂಹವಾಗಿ ಚೆನ್ನಾಗಿರಬೇಕು ಅನ್ನೋದೇ ದೊಡ್ಡವರ ಎಲ್ಲರ ಅಭಿಪ್ರಾಯ ಯಾವಾಗಲೂ ಆಗಿರುತ್ತೆ. ಆದರೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಅವರ್ ರೆಸ್ಪೆಕ್ಟೆಡ್ ಮೆಂಬರ್ಸ್ ಹಿಯರ್, ನನ್ನ ನೋವು ನನ್ನೊಬ್ಬನ ನೋವಲ್ಲ. ನನಗೆ ನೋವಾಗಿದೆ, ನಾನು ಮರೆತು ಬಿಡ್ತೀನಿ, ಇದೆಲ್ಲ ನನಗೆ ಚಿಕ್ಕ ವಿಷಯ. ಬಟ್ ಇದರಿಂದ ನನ್ನ ಫ್ಯಾಮಿಲಿಗೆ ನೋವಾಗಿದೆ, ನನ್ನನ್ನು ನಂಬದಂಥವ್ರಿಗೆ ನೋವಾಗಿದೆ, ನನ್ನ ಹಿತೈಷಿಗಳ ನೋವಾಗಿದೆ, ನನ್ನ ಫ್ಯಾನ್ಸ್ಗೆ ನೋವಾಗಿದೆ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ತಮಿಳ್ನಾಡು, ತೆಲುಗು, ಕೇರಳ, ಸೊ ಇಷ್ಟು ಸ್ಟೇಟ್ಗಳಲ್ಲಿ ಒಬ್ಬ ಮನುಷ್ಯನ ತೇಜೋವಧೆ ಮಾಡಬೇಕು ಅಂತ ಯಾರೋ ಪ್ರಯತ್ನ ಪಡ್ತಿದ್ದಾರೆ. ಅದು ಯಾಕೆ ನಾನು ಅನ್ನೋದು ನನಗೆ ಇದುವರೆಗೂ ಗೊತ್ತಿಲ್ಲ. ಮುಂದೆ ಮುಂದೆ ನೀವು ಗ್ಯಾರಂಟಿ ನಿಮಗೆ ಗೊತ್ತಾಗುತ್ತೆ, ಯಾರು ಯಾಕೆ ಮಾಡ್ತಿದ್ದೀರಿ, ಹಿನ್ನೆಲೆ ಏನು ಅನ್ನೋ ವಿಷಯ ಗ್ಯಾರಂಟಿ ನಿಮ್ಮೆಲ್ಲರೂ ಗೊತ್ತೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ದಯವಿಟ್ಟು ನೀವು ಕಾದಿರಿ. ಆ್ಯಂಡ್ ಒನ್ ಥಿಂಗ್, ಕಾಂಪ್ರಮೈಸ್ ಅನ್ನೋ ವರ್ಡ್ ಇಲ್ಲಿ ಇಲ್ಲವೇ ಇಲ್ಲ. ಇವರೆಲ್ರಿಗೂ ನಾನು ಕಾಲಿಗೆ ಬಿದ್ದು ನಾನು ಕೇಳ್ಕೊತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕಾಂಪ್ರಮೈಸ್ ಅನ್ನೋದಕ್ಕೆ ಇಲ್ಲಿ ಆಸ್ಪದ ಇಲ್ಲ, ಯಾಕೆಂದರೆ ನೋವು ಅಷ್ಟೊಂದು. ಇನ್ನೊಂದು, ಇದು ದಿಸ್ ಶುಡ್ ಬಿ ಅನ್ ಎಕ್ಸಾಂಪಲ್. ಎಕ್ಸಾಂಪಲ್ ಯಾಕೆ ಈ ಥರದವ್ರು ಬಂದು ಬೇರೆಯವ್ರನ್ನ, ಎಷ್ಟೋ ಜನ ಅಮಾಯಕರು ಇದಕ್ಕೆ ಬಲಿ ಆಗಬಾರದು. ನಾನು ಓಕೆ ತಡ್ಕೋತೀನಿ, ತಡ್ಕೊಳ್ದೇ ಇದ್ದವ್ರು ತುಂಬ ಜನ ಇರ್ತಾರೆ ಇಲ್ಲಿ. ಹಾಗಾಗಿ ಇದಕ್ಕೆ ಗ್ಯಾರಂಟಿ ಕಾಲ ನ್ಯಾಯ ಹೇಳುತ್ತಿದ್ದಕ್ಕೆ. ಆಲ್ರೆಡಿ ಇದು ಕೋರ್ಟಿಗೆ ಹೋಗಾಯಿತು. ಆ್ಯಂಡ್ ನಾನು ಇಷ್ಟು ಜಾಸ್ತಿ ಮಾತಾಡದೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಬಿಕಾಸ್ ಕೋರ್ಟ್ಗೆ ಹೋದ್ಮೇಲೆ ಜಾಸ್ತಿ ಮಾತಾಡಬಾರ್ದು. ಆ್ಯಂಡ್ ಮುಂದೆ ನಿಮಗೆ ಗೊತ್ತಾಗುತ್ತೆ ಇದರ ಪ್ರತಿಕ್ರಿಯೆಗಳು ಏನು, ಯಾರು ಇದರಿಂದ ಇದ್ದಾರೆ, ಹೂ ಇಸ್ ದ ಕಲ್ಪ್ರಿಟ್. ನಾನು ತಪ್ಪು ಮಾಡಿದರೆ ನನಗೆ, ಬೇರೆಯವ್ರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಅನ್ನೋದು ಖಂಡಿತ ಆಗಬೇಕು. ಸುಮ್ಮನೆ ನಾವು ಕಾಂಪ್ರಮೈಸ್ ಅಂತ ಒಂದು ವರ್ಡ್ ಆದರೆ ನಾನು ತಪ್ಪು ಮಾಡಿದವಂತರ ಆಗೋಗ್ತೀನಿ. ಆ ಒಂದೇ ಒಂದು ಕಾರಣದಿಂದ ಇವರೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ದಯವಿಟ್ಟು ನಾನು ತಪ್ಪು ತಿಳ್ಕೋಬೇಡಿ ಅಂತ ನಾನು ಹೇಳಿದ್ದೀನಿ. ಸೊ ದೆರ್ ಇಸ್ ನೋ ಕಾಂಪ್ರಮೈಸ್, 100% ಐ ಆಮ್ ಗೋಯಿಂಗ್ ಟು ದ ಕೋರ್ಟ್, ಬಿಕಾಸ್ ದೆರ್ ಇಸ್ ನೋ ಬಡಿ ನಾಟ್ ಅಂಡರ್ ಎವ್ರಿಬಡಿ ಇಸ್ ಅಂಡರ್ ದ ಲಾ, ಈವನ್ ದ ಕಿಂಗ್ ಇಸ್ ಅಂಡರ್ ದ ಲಾ. ನಾನು ಯಾವುದೋ ಸಿನಿಮಾ ಡೈಲಾಗ್ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ಒಂದು ಸ್ವಲ್ಪ ಮನಸ್ಸು ನೋವಾಗಿರೋದ್ರಿಂದ ಸ್ವಲ್ಪ ಆವೇಶವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದಕ್ಕಿಂತ ಹೆಚ್ಚಿಗೆ ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಏನು ಹೇಳಬೇಕು ಅಂತಂದರೆ,
ಈ ಮೀಟು ಅನ್ನೋದು ಇಟ್ಸ್ ಎ ವಂಡರ್ಫುಲ್ ಥಿಂಗ್. ಒಂದು ಹೆಣ್ಣು ಧೈರ್ಯವಾಗಿ ಬಂದು ತನಗಾದ ಅನ್ಯಾಯನ ಹೇಳ್ಕೊಳ್ಳೋ ಒಂದು ಸ್ಟೇಜ್ ಆಗಿದ್ರೆ ನಿಜವಾಗ್ಲೂ ನಾನು ಸಂತೋಷ ಪಡ್ತಾ ಇದ್ದೆ, ಕೈ ಎತ್ತು ನಮಸ್ಕಾರ ಮಾಡ್ತಿದ್ದೆ. ಆದರೆ ಈ ಒಂದು ಒಳ್ಳೆ ಸ್ಟೇಜ್ನ ದುರುಪಯೋಗ ಯಾರು ಪಡಿಸ್ಕೋಬಾರ್ದು. ಆಗ ಕಷ್ಟಪಡೋರು ಎಷ್ಟೋ ಜನ ಹೆಣ್ಮಕ್ಕಳು ಇವಾಗ ನಾವು ಮಾತಾಡ್ತಾರ ಈ ಟೈಮ್ನಲ್ಲಿ ಎಷ್ಟೋ ಅನಾಥ ಮಕ್ಕಳು, ಅವ್ರಿಗೆ ಅನ್ಯಾಯಗಳು ನಡೀತಾನೆ ಇರುತ್ತೆ. ಅದಕ್ಕೆ ಹೋಗಿ ಹೋರಾಡೋಣ. ಅದು ಬಿಟ್ಟುಬಿಟ್ಟು ಸಿನಿಮಾ ನನ್ನ ಕೈರಿಂಗ್ ಇಟ್ಕೊಂಡ್ರು, ನನ್ನ ಊಟಕ್ಕೆ ಕರೆದು ಬಿಟ್ರು, ಈ ಥರದ್ದೆಲ್ಲ ಮಾಡಿದ್ರೆ ಈ ಒಂದು ಪ್ಲಾಟ್ಫಾರ್ಮ್ಗೆ ಬೆಲೆ ಅನ್ನೋದೇ ಇಲ್ಲ, ಇರಲ್ಲ. ಸೊ ಕರೀರಿ, ನಾನು ಬರ್ತೀನಿ. ನೀವು ಕರೆದಿರಬೇಕಾಗಿತ್ತು, ಬನ್ನಿ, ಮೀಟು ಮಾಡ್ತಾ ಇದ್ದೀವಿ. ಯು ಬಿ ಎ ಪಾರ್ಟ್ ಆಫ್ ದಟ್ ಅಂದರೆ ದೇವರ ಹಣೆಗೆ ಬರ್ತಾ ಇದ್ದೆ. ಈಗ ನಾವು ಈ ಮೀಟು ಒಂದು ಹೆಣ್ಣು ಮಕ್ಕಳಿಗೆ ಏನೇನು ಮಾಡಬೇಕು ಅನ್ನೋದು ನಾವು ಮಾಡ್ತಾ ಇದ್ದೀವಿ. ಅದನ್ನ ಹೇಳಿದ್ರೆ ಈ ಒಂದು ಟೈಮ್ ನನ್ನ ಹೇಳಿದ್ರೆ ಅದನ್ನ ಪಬ್ಲಿಸಿಟಿ ಸ್ಟಂಟ್ ಆ ಥರ ಆಗಬಾರ್ದು. ನಾವು ಮಾಡೋದು ಯಾವತ್ತು ಜನಗಳಿಗೆ ಗೊತ್ತಾಗಬಾರ್ದು ಏನು ಒಳ್ಳೇದು ಮಾಡಿದ್ರು. ಓಕೆ, ಸೊ ಓಕೆ, ಜಾಸ್ತಿ ಮಾತಾಡಬಾರ್ದು ಅಂತ ನನಗೆ ಹೇಳಿಕೆ. ಸೊ ಈಗ ಏನು ದಯವಿಟ್ಟು ಹೇಳ್ತೀನಿ ಕೇಳಿ, ನೀವು ಏನೇ ಕೇಳಿದ್ರು ನಾನು ಆನ್ಸರ್ ಮಾಡಬಾರ್ದು ಅನ್ನೋ ಒಂದು ನಿರ್ಬಂಧದಲ್ಲಿದ್ದೀನಿ. ಅದಕ್ಕೋಸ್ಕರ ನೀವು ಕೇಳ್ದೇನೆ ನಾನು ಎಷ್ಟು ಹೇಳಬೇಕೋ ಅಷ್ಟು ನಾನು ಹೇಳಿದ್ದೀನಿ. ಓಕೆನಾ? ಓಕೆ, ದಯವಿಟ್ಟು ಕ್ಷಮಿಸಿ. ಅಂಡ್ ಶುದ್ಧಿ ಕರಿ ಅಪ್ಪ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ.